ವಯನಾಡ್ ಒಂದು ಬೆಂಗಳೂರಿನ ಒಂದು ಪೀಸ್ಫುಲ್ ಗೆಟ್ ಅವೇ ಅಂತ ಹೇಳ್ಬೋದು, ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಅಂತ. ಇಲ್ಲಿ ತುಂಬ ಥರ ರೆಸಾರ್ಟ್ ಇದೆ. ನಾವು ಇವತ್ತು ಸ್ಟೇ ಆಗ್ತಿರೋದು ಒಂದು ಲಕ್ಸುರಿ ಗ್ಲಾಂಪಿಂಗ್ ರೆಸಾರ್ಟು, ಇದು ಹೆಸರು ಹಿಪ್ನೋಟಿಕ್ ಸ್ಟೇಸ್ ಅಂತ. ಇದು ಟೋಟಲ್ 800 ಎಕರ್ಸ್ ಪ್ರಾಪರ್ಟಿ, ಒಂದು ಹಿಲ್ ಟಾಪ್ ಮೇಲೆ ಈ ಡೋಮ್ಸ್ ಎಲ್ಲ ಇದೆ. ಒಟ್ಟು ಇಲ್ಲಿ 6 ಡೋಮ್ ಬರುತ್ತೆ, ಪ್ರತಿಯೊಂದು ಅಷ್ಟೇ ಒಂದು ಲಕ್ಸುರಿ ಗ್ಲಾಂಪಿಂಗ್ ಡೋಮ್ ಅಂತ. ಇದು ಬ್ಯಾಂಗ್ಳೂರಿಂದ ಬರ್ತೀನಿ ಅಂತಂದರೆ ಒಂದು 5 to 6 hours ಜರ್ನಿ ಆಗುತ್ತೆ, ಅಪ್ರಾಕ್ಸ್ ಒಂದು 300 kilometers ಆಗುತ್ತೆ. ಮೈಸೂರಿಂದ ಒಂದು 150 kilometers ಆಗುತ್ತೆ. ಬನ್ನಿ ಆ ಡೋಮ್ ಹೋಗೋಣ, ಡೋಮ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಇವಾಗ ನಾವು ಡೋಮ್ ರೆಸಾರ್ಟಿಗೆ ರೀಚ್ ಆಗಿದ್ದೀವಿ. ಗೂಗಲ್ ಮ್ಯಾಪ್ ಲಿಂಕು ಮತ್ತು ವೆಬ್ಸೈಟ್ ಎಲ್ಲ ನಮ್ಮ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡ್ಬೋದು. ಇಲ್ಲಿ ಏನಂದರೆ 6 ಡೋಮ್ಸ್ ಬರುತ್ತೆ, ಪ್ರತಿಯೊಂದು ಡೋಮು ಚಮರಾ ಪಿಕ್ ಫೇಸಿಂಗ್ ಇದೆ. ಇದೊಂದು ಟೀ ಎಸ್ಟೇಟಲ್ಲಿ ಇರೋಂಥ ಒಂದು ಡೋಮು. ಇದು ಟೋಟಲಿ 800 acres. ಈ ವಿಡಿಯೋದಲ್ಲಿ ಡೋಮ್ನ ಒಳಗಡೆ ಎಲ್ಲ ಹೋಗಿ ಯಾವ ಥರ ಇದೆ ಮತ್ತು ನೀವೇನಾದ್ರು ಬಂದರೆ ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಿಮಗೆ ಆಲ್ಮೋಸ್ಟ್ 12 ಆಗ್ತಾ ಬಂತು. ಇವಾಗ ನಾವು ಚೆಕ್ ಇನ್ ಆಗ್ತಾ ಇದ್ದೀವಿ ಈ ಡೋಮಲ್ಲಿ. ಸೊ ಹಿಪ್ನೋಟಿಕ್ ಸ್ಟೇಸಲ್ಲಿ ಒಟ್ಟು 6 ಡೋಮ್ ಬರುತ್ತೆ. 6 ಡೋಮು ಟೀ ಫೇಸಿಂಗ್ ವ್ಯೂ ಇದೆ, ಮತ್ತು ಎಲ್ಲದೂ ಚಮರಾ ಫೇಸ್ ವ್ಯೂ ಬರುತ್ತೆ. ಸೊ ನಿಮಗೆ ಕಂಪ್ಲೀಟ್ 360 degrees ನಿಮಗೆ ಈ ವ್ಯೂ ಕಾಣುತ್ತೆ ಈ ಕಡೆಯಿಂದ ಬಂದಾಗ. ಸೊ ಇಲ್ಲಿ ನಿಮ್ಗೇನು ಕಾಣಿಸ್ತಾ ಇದೆ, ಇದೆಲ್ಲ ಕಂಪ್ಲೀಟ್ ಟೀ ಎಸ್ಟೇಟು. ಹಿಂದ್ಗಡೆ ಏನು ಆ ಫಾಗು ಮತ್ತು ಮಿಸ್ಟಲ್ ಮುಚ್ಕೊಂಡಿದೆ, ಅದೇ ಚಮರಾ ಪಿಕ್ಕು. ಅದು ದ ಟಾಲೆಸ್ಟ್ ಪೀಕ್ ಇನ್ ವಯನಾಡ್, ಒನ್ ಆಫ್ ದ ಟಾಲೆಸ್ಟ್ ಪೀಕ್ ಇನ್ ವೆಸ್ಟರ್ನ್ ಘಾಟ್ಸ್ ಇದು. ಸೊ ಅಮೇಝಿಂಗ್, ನಿಮಗೆ ಇಲ್ಲಿ ಬಂದಾಗ ಫೀಲಿಂಗ್ ಅದು ಖಂಡಿತ ಸಿಗುತ್ತೆ. ಆ ಕಡೆ ಎಲ್ಲ ಕ್ಲೌಡ್ಸ್ ಎಲ್ಲ ಸಖತ್ತಾಗಿ ಮೂವ್ ಆಗ್ತಾ ಇದೆ. ಸೊ ನೀವು ಮಾನ್ಸೂನಲ್ಲಿ ಏನೋ ಬಂತು ಅಂದರು, ಐ ಥಿಂಕ್ ಈ ಏನಿದೆ ಈ ಕ್ಲೈಮೇಟ್ ಎಲ್ಲ ರಿಚ್ ಆಗಿರುತ್ತೆ. ನೀವು ಮಾನ್ಸೂನು ಇಲ್ಲ ಪೋಸ್ಟ್ ಮಾನ್ಸೂನು ನೀವು ಖಂಡಿತ ಪ್ಲ್ಯಾನ್ ಮಾಡ್ಕೊಂಬನ್ನಿ. ನೀವು ಇಲ್ಲಿ ಬಂದಾಗ ಹೊರಗಡೆ ರಿಲ್ಯಾಕ್ಸಿಂಗ್ಗೋಸ್ಕರ 2 ಪೂಲ್ ಬೆಡ್ ಇದೆ ಫೇಸಿಂಗ್ ಎಗೇನ್ ಚಮರಾ ಪಿಕ್ಕು, ವಿತ್ ಒಂದು ಕಾಫಿ ಟೇಬಲ್ ಮತ್ತು ಟೀ ಟೇಬಲ್ ಸಣ್ಣದಿಟ್ಟಿದ್ದಾರೆ. ಇನ್ನು ಪ್ರತಿ ಡೋಮ್ಗೂ ಒಂದು ಸ್ಕೈ ಬೆಡ್ ಇದೆ, ಆರಾಮಾಗಿ ಮಲ್ಕೊತೀನಿ ಅಂತಂದರೆ ಇಲ್ಲೂ ಸಹ ಮಲ್ಕೋಬೋದು. ಇವತ್ತು ನಾವು ಸ್ಟೇ ಆಗ್ತಿರೋದು ವಯನಾಡಲ್ಲಿರುವಂಥ ಲಕ್ಸುರಿ ಗ್ಲ್ಯಾಂಪಿಂಗ್ ಡೋಮಲ್ಲಿ. ನಾನು ಫುಲ್ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀನಿ ನಿಮಗೆ ತಿಳಿಸ್ಬೇಕು ಅಂತ. ಒಳಗಡೆ ನೀವು ಇಲ್ಲಿ ಸ್ಟೇ ಆಗಕ್ಕೆ ಬಂದಾಗ ಒಳಗಡೆ ಏನಿರುತ್ತೆ, ಹೇಗಿರುತ್ತೆ, ನೀವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಿ ಬಂದಾಗ ಅಂತೆಲ್ಲ ತೋರಿಸ್ತೀನಿ. ಬನ್ನಿ ಈಗ ಒಳಗಡೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಈ ಡೋಮ್ ಒಳಗಡೆ ಟೋಟಲ್ ಆಗಿ 3 ಸೆಕ್ಷನ್ ಬರುತ್ತೆ. ಒಂದು ಈ ಲಿವಿಂಗ್ ಏರಿಯಾ ಅಂದರೆ ಬೆಡ್ರೂಮ್ ಸೆಕ್ಷನ್ನು ಮತ್ತು ಟೇಬಲ್ ಎಲ್ಲ ಇದೆ. ಆ್ಯಂಡ್ ಈ ಸೈಡಲ್ಲಿ ಲಗೇಜ್ ಇಟ್ಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾರೆ. ಇನ್ನು ಆ ಸೈಡಲ್ಲಿ ಡ್ರೆಸ್ಸಿಂಗ್ ಏರಿಯಾ, ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಈಗ ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ ನಿಮಗೆ. ಎಂಟ್ರಿ ಆಗಿದ ತಕ್ಷಣ ಆ ಡೋರ್ ಪಕ್ಕನೇ ಲೆಫ್ಟ್ ಸೈಡಲ್ಲಿ ಈ ಥರ ಒಂದು ಸ್ಮಾಲ್ ಏರಿಯಾ ಬರುತ್ತೆ ಲಗೇಜ್ ರ್ಯಾಕಲ್ಲಿ, ಲಗೇಜಸ್ ಇಟ್ಕೊಳ್ಳೋದಕ್ಕೆ ಒಂದು ಲಗೇಜ್ ರ್ಯಾಕ್ ಇದೆ. ಈ ಸೈಡಿಗೆ ಒಂದು ಮಿನಿ ಟೇಬಲ್ ಥರ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಸ್ಯಾಚಸ್ ಎಲ್ಲ ಇದೆ ಕಾಫಿ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ, ಮತ್ತು ಗ್ಲಾಸು, ವಾಟರ್ ಬಾಟಲು, ಕಿಟ್ಟಲ್ಲು ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ನಿಮ್ಮ ಕ್ಲೋತ್ಸ್ ಎಲ್ಲ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ಹ್ಯಾಂಗರ್ ಕೂಡ ಇದೆ. ನಾನು ಈಗಿರೋದು ಲಿವಿಂಗ್ ಸೆಕ್ಷನ್ ಆಫ್ ದಿಸ್ ಡೋಮ್. 2 ಸೈಡಲ್ಲೂ ಸೈಡ್ ಟೇಬಲ್ಗಿದೆ, ಮತ್ತು ಸೈಡ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಇದು ಕ್ವೀನ್ ಸೈಜ್ ಕಾಟ್ ಇರೋದು. ಆ್ಯಂಡ್ ನೆಕ್ಸ್ಟ್ ಬ್ಯೂಟಿಫುಲ್ ಆಗಿರೋಂಥ ಒಂದು ಹೆಡ್ ಬೋರ್ಡ್ ಮತ್ತು ಒಂದು ಅಬ್ಸ್ಟ್ರಾಕ್ಟ್ ಕ್ಯಾನ್ವಸ್ ಪೇಂಟಿಂಗ್ ಹಾಕಿದ್ದಾರೆ. ಇಲ್ಲೇ ಎ ಸಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಸಮ್ಮರಲ್ಲಿ ಬಂದಾಗ ಹಾಟ್ ಅಂತ ಅನಿಸುತ್ತೆ ಸ್ವಲ್ಪ, ಬಟ್ ವಿಂಟರ್ ಮತ್ತು ಮಾನ್ಸೂನ್ ಸೀಸನಲ್ಲಿ ಬಂದಾಗ ವಾರ್ಮ್ ಆಗಿರುತ್ತೆ. ಬಿಕಾಸ್ ಇಲ್ಲಿ ಒಂದು ಏನು ಡೌನ್ ಲೇಯರು ಮತ್ತು ಅಪ್ಸ್ಟೇರ್ ಲೇಯರ್ಗೆ ಮಧ್ಯ ಒಂದು ಇನ್ಸುಲೇಟರ್ ಅಂತ ಇದೆ. ಸೊ ಅದು ನಮಗೆ ರೂಮ್ ವಾರ್ಮ್ ಅಂತ ಮಾಡುತ್ತೆ. ಸೊ ಏನು ವರಿ ಇರಲ್ಲ. ಸಮ್ಮರಲ್ಲೂ ಮೇ ಬಿ ಇಟ್ ವಿಲ್ ಬಿ ಲಿಟಲ್ ಬಿಟ್ ಹಾಟ್ ಅಂತ ಅನಿಸುತ್ತೆ, ಬಟ್ ಎ ಸಿ ಇರೋದ್ರಿಂದ ಮ್ಯಾನೇಜ್ ಮಾಡ್ಬೋದು. ನೆಕ್ಸ್ಟ್ ಸೆಕ್ಷನ್ ಆಫ್ ದಿಸ್ ಡೋಮ್ ಅಂತಂದರೆ ಇಲ್ಲಿ ಮಿರರ್ ಇದೆ ಮತ್ತು ಒಂದು ಲೈಟಿಂಗ್ ಕೂಡ ಇದೆ, ವಾರ್ಮ್ ಲೈಟ್ ಕೊಡುತ್ತೆ. ಸೊ ಬ್ಯೂಟಿಫುಲ್ ಆಗಿ ನಿಮ್ಮ ಮುಖದ ಮೇಲೆ ಲೈಟ್ ಬಿರೋದ್ರಿಂದ ಚೆನ್ನಾಗಿ ಕಾಣಿಸ್ತೀರಾ ನೀವು ಕೂಡ. ಆ್ಯಂಡ್ ಈ ಕಡೆ ಒಂದು ಬಾತ್ರೂಮ್ ಏರಿಯಾ ಬರುತ್ತೆ, ಇಲ್ಲಿ ಸಪ್ರೇಟ್ ಶವರ್ ಏರಿಯಾ ಬರುತ್ತೆ, ಮತ್ತು ಈ ಕಡೆ ಸಪ್ರೇಟ್ ಸ್ಯಾನಿಟರಿ ಏರಿಯಾ ಕೂಡ ಬರುತ್ತೆ. ಒನ್ ಆಫ್ ದ ಬ್ಯೂಟಿಫುಲ್ ಏರಿಯಾ ಇನ್ ದಿಸ್ ಗ್ಲ್ಯಾಂಪಿಂಗ್ ಅಂದರೆ ಇದೇ. ಇಲ್ಲಿ ನಿಮಗೆ ಕಾಣಿಸ್ತಿರೋದ ಈ ಮ್ಯಾಜಿಕಲ್ ವ್ಯೂ, ಅಲ್ಲಿ ಕಾಣಿಸ್ತಿರೋದು ಚಮರಾ ಪೀಕು. ಇದು ವಯನಾಡಲ್ಲಿ ಟಾಲೆಸ್ಟ್ ಪೀಕ್ ಅಂತ ಹೇಳ್ತಾರೆ. ಮತ್ತು ಇಲ್ಲೆಲ್ಲ ಫುಲ್ ಫಾಗ್ ಕವರ್ ಆಗಿದೆ, ಅಲ್ಲಿ ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸ್ತದೆ. ಇಲ್ಲಿ ಟೀ ಪ್ಲಾಂಟೇಷನ್ ಇದೆ, ಸೊ ಅಲ್ಲಿ ನೋಡಿಕೊಂಡು ಆರಾಮಾಗಿ ಕೂತ್ಕೋಬೋದು. ನನಗಂತೂ ಇಷ್ಟ ಆಗಿದ್ದು ಅಂದರೆ ಈ ಏರಿಯಾನೇ. ಈಗ ಫುಲ್ ಕರ್ಟನ್ ನಾವು ಓಪನ್ ಮಾಡಿದ್ದೀವಿ. ಇಲ್ಲಿ 2 ಸೋಫಾ ಕೊಟ್ಟಿದ್ದಾರೆ, ಸಿಂಗಲ್ ಸೀಟರ್ ಸೋಫಾ, 1 ಟೀ ಟೇಬಲ್ ಕೂಡ ಕೊಟ್ಟಿದ್ದಾರೆ. ನೀವು ಇಲ್ಲಿ ಕೂತ್ಕೊಂಡು ನಿಮ್ಮ ಲೌಡ್ ಒನ್ಸ್ ಜೊತೆ, ನಿಮ್ಮ ಹಸ್ಬೆಂಡ್ ಅವ್ರ ವೈಫ್ ಜೊತೆ ಇಲ್ಲಿ ಕೂತ್ಕೊಂಡಿದ್ರೆ ಈ ವ್ಯೂ ನೋಡಿಕೊಂಡು ಸಖತ್ತಾಗಿರುತ್ತೆ.
ಡೋಮ್ ಮುಂದ್ಗಡೆನೆ ಒಂದು ವೈಬ್ರೆಂಟ್ ಗಾರ್ಡನ್ ಇದೆ, ಮತ್ತೆ ಇನ್ನೊಂದ್ ಸ್ವಲ್ಪ ಮುಂದೆ ಇದೆ ಟೀ ಬಂಗ್ಲೋ ಪಕ್ಕನೆ ಕುತ್ಕೊಳ್ಳೋಕೆಲ್ಲ ಈ ತರ ಜಾಗ ಇದೆ, ಚೇರ್ಸ್ ಇದೆ, ಮತ್ತೆ ಕ್ಯಾಂಪ್ ಫೈರ್ಗೂ ಕೂಡ ಇಲ್ಲಿ ಜಾಗ ಮಾಡಿದ್ದಾರೆ. ಮಕ್ಳು ಆಟಾಡಕ್ಕೆ ಈ ತರ ಸ್ವಿಂಗ್ಸ್ ಇದೆ, ಆ ಕಡೆ ಸೀಸಾ ಇದೆ, ಮತ್ತೆ ಇಲ್ಲಿಂದ ವ್ಯೂ ಮಾತ್ರ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಆ ವ್ಯೂ ನೋಡಕ್ಕೆ ಒಂದು ಟ್ರೀ ಹೌಸ್ ಕೂಡ ಮಾಡಿದ್ದಾರೆ, ಬನ್ನಿ ಅದು ತೋರಿಸ್ತೀನಿ. ಈಗ ಹತ್ಕೊಂಡು ಹೋಗ್ತಾ ಇದ್ದೀನಿ ಮೇಲ್ಗಡೆ ಟ್ರೀ ಹೌಸ್ಗೆ, ನೋಡೋಣ ರೀಚ್ ಆಗ್ತೀನ ಮೇಲ್ಗಡೆಗೆಲ್ಲ ವಾಪಸ್ ಬರ್ತೀನ ಗೊತ್ತಿಲ್ಲ, ನೋಡೋಣ ಮೇಲ್ ಹೋದ್ರೆ ನಿಮ್ಗೆ ಆ ವ್ಯೂ ತೋರಿಸ್ತೀನಿ. ಎಸ್ ಹತ್ಕೊಂಡು ಬಂದೆ, ಧೈರ್ಯ ಮಾಡಿ ಮೇಲ್ಗಡೆಗೆ, ಎಲ್ಲ ನೀಟಾಗಿ ಕಟ್ಟಿದ್ದಾರೆ, ಎಲ್ಲೂ ಆ ಥರ ಭಯ ಅಂತೇನು ಅನಿಸ್ಲಿಲ್ಲ. ಆ್ಯಂಡ್ ಬಟ್ ಕ್ಯಾಮ್ರಾ ಕೆಳಗಡೆ ಬಿಟ್ಟು ಬಂದ್ಬಿಟ್ಟೆ ನಾನು ನಿಮಗೆ ವ್ಯೂ ತೋರಿಸೋದಕ್ಕೆ. ಸೊ ಅಲ್ಲಿ ಕೆಳಗಡೆ ನಿಂತ್ಕೊಂಡು ಏನು ಕಾಣಿಸುತ್ತೆ ವ್ಯೂ, ಅದೇ ಇಲ್ಲಿಂದ ನಂಗೆ ಕಾಣಿಸುತ್ತೆ. ಈ ಫುಲ್ ಮಾವಿನ ಮರ ಕಾಣಿಸುತ್ತೆ ಇಲ್ಲಿಂದ, ಅಲ್ಲಿಂದ ಆ ಕಡೆ ಟೀ ಎಸ್ಟೇಟ್ ಕಾಣಿಸುತ್ತೆ, ಕುರ್ಚಲ್ ಮರ ಟೀ ಎಸ್ಟೇಟ್ ಕಾಣಿಸುತ್ತೆ ಆ ಕಡೆಯಿಂದ. ಚೆನ್ನಾಗಿದೆ ಇಲ್ಲಿಂದ. ಅಲ್ಲಿ ಜಿಪ್ಲೈನಿಂದು ಒಂದು ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಇದೆ, ಅದು ಕೂಡ ಇಲ್ಲಿಂದ ನೋಡ್ಬೋದು ನಿಂತ್ಕೊಂಡು. ನಾವು ಡೋಮಲ್ಲಿ ಸ್ಟೇ ಆಗಿದ್ರು ಕೂಡ ನಾವು ಈ ಟೀ ಬಂಗ್ಲೋಗೆ ಬರಬೇಕಾಗತ್ತೆ ಲಂಚಿಗೆ. ಸೊ ನೀವು ಇಲ್ಲಿಗೆ ಬಂದಾಗ ಒಂಥರ ಕೊಲೋನಿಯಲ್ಲಿ ಎರಾಗೆ ಹೋಗ್ತೀರಾ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಕೂಡ ಸಿಗುತ್ತೆ. ಅಲ್ಲಿ ಡೋಮಲ್ಲಿ ನಿಮಗೆ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಸಿಗಿರುತ್ತೆ, ಇನ್ನು ಲಂಚಿಗೆ ಅಂತ ಈ ಸೈಡ್ ಬಂದಾಗ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಇಂಡೋರು ಮತ್ತು ಔಟ್ಡೋರ್ ಡೈನಿಂಗ್ ಏರಿಯಾ ಇದೆ, ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು. ನೀವು ಡೋಮಲ್ಲಿ ಸ್ಟೇ ಆದಾಗ ಸೊ ನೀವು ಅಲ್ಲೇ ಸ್ಟೇ ಆಗಿರಬೇಕು ಅಂತೇನಿಲ್ಲ. ಸೊ ಇಲ್ಲಿ ಏನೇನು ಪ್ಲಾಂಟೇಷನ್ ಇದೆ ಅಲ್ಲೆಲ್ಲ ವಾಕ್ ಮಾಡ್ಬೋದು. ಈ ಬಂಗ್ಲೋ ಬಂದು ಕೂಡ ನೀವು ಈ ಲಿವಿಂಗ್ ಏರಿಯಾದಲ್ಲಿ ಕೂತ್ಕೋಬೋದು. ಆ್ಯಂಡ್ ಇಲ್ಲಿ ಗೇಮ್ಸ್ ಎಲ್ಲ ಇದೆ, ಇಂಡೋರ್ ಗೇಮ್ಸು, ಚೆಸ್ಸು, ಲೂಡೋ, ಮತ್ತು ಸ್ನೇಕ್ ಆ್ಯಂಡ್ ಲ್ಯಾಡರ್ ಅಂತೆಲ್ಲ ಇಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ನೀವು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಟೈಮಿಗೆ ಆಲ್ಮೋಸ್ಟ್ 2:00 ಆಗಿದೆ. ಫುಡ್ಡು ಲೈಟಾಗಿ ಇಲ್ಲಿ ಅಂದ್ಬಿಟ್ಟು ನಾವು ಚಪಾತಿ ಮತ್ತು ವೆಜ್ ಕುರ್ಮಾನ ಆರ್ಡ್ರ್ ಮಾಡಿದ್ವಿ. ಚಪಾತಿ ಸಾಫ್ಟಾಗಿ ಅನಿಸ್ತಾ ಇದೆ, ವೆಜ್ ಕುರ್ಮಾ ಯಾ ಫುಲ್ಲು ವೆಜಿಟೇಬಲ್ಸ್ ಪೀಸ್ ಎಲ್ಲ ಇದೆ, ಕ್ಯಾರೆಟು ಬೀನ್ಸ್ ಎಲ್ಲ ಹಾಕಿದ್ದಾರೆ. ಹಾಂ ಸರ್, ಟೇಸ್ಟ್ ಇದೆ. ಬೆಳಗ್ಗೆಯಿಂದ ನಾವು 3 ಥರ ಎನ್ವೈರ್ಮೆಂಟ್ ನೋಡಿದ್ವಿ. ಬೆಳಗ್ಗೆ ಸ್ವಲ್ಪ ಡ್ರಿಸ್ಲಿಂಗ್ ಇತ್ತು, ಅದಕ್ಕಿಂತ ಮುಂಚೆ ಮಳೆ ಬಂತು, ಆಮೇಲೆ ಸ್ವಲ್ಪ ಸನ್ಲೈಟ್ ಇತ್ತು. ನಾವು ವೀಡಿಯೋ ಆವಾಗಲೇ ತೆಗಿಬೇಕಾರೆ ಹೆಂಗೆ ನೋಡಿ ಕಂಪ್ಲೀಟ್ಲಿ ಫಾಗಲ್ ಕವರ್ ಆಗಿದೆ, ಅಲ್ಲೆಲ್ಲ ಚಮರ ಪೀಕ್ ಕಾಣಿಸ್ತಿರಲಿಲ್ಲ. ಬಟ್ ನಾವು ಇವಾಗ ಇನ್ನೊಂದು ಒಂದು ಡೋಮಿಂದ ಇನ್ನೊಂದು ಡೋಮಿಗೆ ಕಾಣಿಸ್ತಾನೆ ಇಲ್ಲ, ಪಕ್ಕದಲ್ಲಿ ಒಂದು ಡೋಮ್ ಇದೆ ಪ್ರಾಬಲಿ ನೋಡಿ ಅಲ್ಲಿ ಆ ಕಡೆ ನಿಮ್ಗೆ ಏನಾದ್ರು ಅಶ್ವಿನಿ ತಿರುಗಿಸಿ ನೋಡೋಣ. ಕಾಣಿಸುತ್ತಾ? ಕಾಣಿಸೋದೇ ಇಲ್ಲ, ಅಷ್ಟು ಅಂದರೆ ಅಷ್ಟು ಥಿಕ್ ಫಾಗಿದೆ, ಸಖತ್ತಾಗಿದೆ. ಬರ್ತಿದೆ ಆಲ್ಮೋಸ್ಟ್ 3:00 ಇಂದ ಶುರು ಆಗಿದ್ದು ಇವಾಗ 5:30 ಆಗಿದೆ. 2.5 ಗಂಟೆಯಿಂದ ಚೆನ್ನಾಗಿ ಜೋರು ಮಳೆ ಬರ್ತಿದೆ. ಇಷ್ಟೋ ತನಕ ಬೆಚ್ಚಗೆ ಒಳಗಡೆ ಕೂತಿದ್ದೆ, ಈಗ ನೋಡೋಣ ಅಂತ ಛತ್ರಿ ಇಟ್ಕೊಂಡು ಆಚೆ ಬಂದಿದ್ದೀನಿ. ಫುಲ್ ಚಳಿ ಆಗ್ತಾ ಇದೆ, ನಡಕ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಎಷ್ಟೊಂದು ಟೂರಿಸ್ಟ್ ಪ್ಲೇಸಸ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು, ಇವತ್ತು ಆ್ಯಕ್ಚುಲಿ ಎಲ್ಲ ಕ್ಯಾನ್ಸಲ್ ಮಾಡಿ ಸುಮ್ಮನೆ ಈ ವ್ಯೂ ನೋಡ್ಕೊಂಡು ಕೂತಿದ್ದೀವಿ. ಸಾಕಾಗಿ ಚಳಿ ಆಗ್ತದೆ. ಈಗ ಅರೌಂಡ್ 7:30 ಆಗಿದೆ. ಈಗ ಇಲ್ಲಿ ಹಿಪ್ನೋಟಿಕ್ ಸ್ಟೇಕ್ ಬಂದಾಗ ನಮಗೆ ಟೀ ಪ್ಲಾಂಟೇಷನ್ ವಾಕ್ ಅಂತ ಕರ್ಕೊಂಡು ಹೋಗ್ತಾರೆ, ಮತ್ತು ಇಲ್ಲೊಂದು ನದಿ ಹರಿತಾ ಇದೆ ಅಂತ ಹೇಳಿದ್ರು, ಕಬಿನಿ ನದಿ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಹಿಂದ್ಗಡೆ ಫುಲ್ ಫಾಗ್ ಆಗಿದೆ, ಇಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇದೆ ಚಮ್ರ ಪೀಕು. ಸೊ ಈಗ ಅಲ್ಲಿ ನದಿ ಹತ್ರ ಕರ್ಕೊಂಡು ಹೋಗ್ತಾರೆ, ನೋಡೋಣ ಎಷ್ಟು ನೀರಿದೆ, ನಮಗೂ ಐಡಿಯಾ ಇಲ್ಲ. ಈಗ ನೋಡಿ ನಿಮಗೆಲ್ಲ ತೋರಿಸ್ತೀವಿ. ಸ್ಟೇಯಿಂದ ಒಂದು 500 meters ಕೆಳಗಡೆ ಇಳ್ಕೊಂಡು ಬಂದ್ರೇ ಈ ನದಿ ಕಾಣಿಸುತ್ತೆ. ತುಂಬ ಇಲ್ಲ ಬಟ್ ಓಕೆ, ನೀರೀಗ ಮಾನ್ಸೂನ್ ಶುರು ಆಗಿರೋದ್ರಿಂದ ಈಗ ಬರ್ತಾ ಇದೆ ನೀರೆಲ್ಲ, ತುಂಬ ಫ್ರೆಶ್ ಅಂತ ಅನಿಸುತ್ತೆ. ಆ್ಯಂಡ್ ಇದು ಬ್ರಾಂಚ್ ಆಫ್ ಕಬಿನಿ ರಿವರು, ಹಾಗೆ ಹರ್ಕೊಂಡು ಹೋಗಿ ಮುಂದೆ ಇರೋ ಜಾಯ್ನ್ ಆಗುತ್ತೆ ಅಂತ ಹೇಳಿದ್ರು. ಮತ್ತು ಮತ್ತೆ ಇಲ್ಲಿ ಬಂದಾಗ ಇಲ್ಲೊಂದು ಸ್ವಿಂಗ್ ಕೂಡ ಇದೆ, ನಿಮ್ಗೆ ಫೋಟೋಗ್ರಫಿಗೆ ಚೆನ್ನಾಗಿರುತ್ತೆ ಸ್ವಿಂಗ್ ಆಡ್ಬೇಕಾರೆ. ಈ ಕಡೆ ನದಿ, ಈ ಕಡೆ ಫುಲ್ಲು ಟೀ ಪ್ಲಾಂಟೇಷನು, ಇಟ್ಸ್ ನೈಸ್ ಎಕ್ಸ್ಪೀರಿಯೆನ್ಸ್. ಈಗ ಟೈಮು ಅರೌಂಡ್ 9:00 ಆಗ್ತಾ ಬಂತು. ಸೊ ಮಾರ್ನಿಂಗ್ ವಾಕ್ ಎಲ್ಲ ತುಂಬ ಚೆನ್ನಾಗಿತ್ತು, ಅಲ್ಲಿ ಹೋಗಿ ಬಂದಿದ್ದು ಈ ನೇಚರ್ ಮಧ್ಯೆ ಟೀ ಪ್ಲಾಂಟೇಷನ್ ಮಧ್ಯೆ ನಡ್ಕೊಂಡು ಹೋಗಿದ್ದೆಲ್ಲ ಚೆನ್ನಾಗಿತ್ತು. ಸೊ ಈಗ ನಮಗೆ ಬ್ರೇಕ್ಫಾಸ್ಟ್, ಇಲ್ಲಿ ಬಫೆ ಬ್ರೇಕ್ಫಾಸ್ಟ್ ಇರುತ್ತೆ ಮಾರ್ನಿಂಗು, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಮೇಲೆ ಇವತ್ತು ಸನ್ರೈಸು ಅಷ್ಟೇ ತುಂಬಾ ಸಖತ್ತಾಗಿತ್ತು. ಒಂದು 3-4 days ನಾವು ಇಲ್ಲೇ ವಾಯ್ನಾಡಲ್ಲೇ ಓಡಾಡ್ತಾ ಇದ್ವಿ, ಫುಲ್ ಕ್ಲೌಡಿ ಆಗಿತ್ತು, ಸನ್ರೈಸ್ ಕಾಣಿಸ್ತಾನೆ ಇರಲಿಲ್ಲ, ಸನ್ನೆ ಕಾಣಿಸಿರಲಿಲ್ಲ ಹಂಗಿತ್ತು. ಬಟ್ ಇವತ್ತು 6:15-6:20 ಅಷ್ಟೊತ್ತಿಗೆ ಈ ಸೈಡಿಂದ ತುಂಬ ಚೆನ್ನಾಗಿ ಸನ್ರೈಸ್ ಆಯಿತು, ಒಂಥರ ಖುಷಿ ಆಯಿತು. ಅಯ್ಯೋ ಬರೀ ಕ್ಲೌಡಿ ನೋಡ್ತಿದ್ವಿ ಬಟ್ ಒಂಚೂರು ಸೂರ್ಯ ಕಾಣಿಸ್ತಾ ಲೈಟಾಗಿ, ಸಖತ್ತಾಗಿತ್ತು. ಬಫೆ ಬ್ರೇಕ್ಫಾಸ್ಟ್ ಇರುತ್ತೆ, ಟೀ ಪ್ಲಾಂಟೇಷನ್ ಇದ್ರು ಅಷ್ಟೇ, ಡೋಮಲ್ಲಿ ಇದ್ರು ಅಷ್ಟೇ.
ಇದು ಪಾರ್ಟ್ ಆಫ್ ಪ್ಯಾಕೇಜ್ಗೆ ನಿಮ್ಗೆ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇವತ್ತು ತಿಂಡಿಗೆ ಅಂಥೇಳಿ ಪೂರಿ ಮಾಡಿದ್ದಾರೆ, ಮತ್ತು ನೀರು ದೋಸೆ ಮಾಡಿದ್ದಾರೆ, ಸಬ್ಜಿ ಇದೆ, ಆಲೂ ಸಬ್ಜಿ, ಚಟ್ನಿ ಇದೆ, ಬ್ರೆಡ್ ಬಟರ್ ಜ್ಯಾಮ್ ಇದೆ, ಆಮೇಲೆ ಕಾರ್ನ್ಫ್ಲೆಕ್ಸ್ ಇದೆ, ಚಾಕೋ ಫ್ಲೇಕ್ಸ್ ಇದೆ, ಆಮೇಲೆ ಇದು ಒಂದು ಬನಾನಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅನಿಸುತ್ತೆ, ಯಾಕಂದರೆ ನೆನ್ನೆ ಟೇಸ್ಟ್ ಮಾಡಿದೆ. ಸ್ವೀಟ್ ಇದೆ, ಸ್ವಲ್ಪ ಹುಳಿ ಇದೆ, ಬೈ ಥಿಂಕ್ ತುಂಬ ಚೆನ್ನಾಗಿದೆ ಫುಡ್ ಎಲ್ಲ. ಅದ್ರ ಜೊತೆಗೆ ಕಾಫಿ ಟೀ ಇರುತ್ತೆ, ಬಿವರೇಜಸ್ ಅಂತಂದರೆ ಜ್ಯೂಸ್ಗೆ ಅಥವಾ ವಾಟರ್ ಮೆಲನ್ ಫ್ರೆಶ್ ಜ್ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ ಬ್ರೇಕ್ಫಾಸ್ಟ್. ಈ ಬಂಗ್ಲೋ ಪಕ್ಕದಲ್ಲೇ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಟೀ ಪ್ಲಾಂಟೇಷನ್ ಇದೆ, ಮತ್ತು ಹಿಂದ್ಗಡೆ ಒಂದು ಹಟ್ ಸಹ ಇದೆ. ನೀವೇನಾದ್ರು ಬಂದಾಗ ಫ್ಯಾಮಿಲಿ ಜೊತೆ ಅಲ್ಲೂ ಟೈಮ್ ಸ್ಪೆಂಡ್ ಮಾಡ್ಬೋದು, ಮತ್ತು ಇಲ್ಲೂ ಚೆನ್ನಾಗಿದೆ. ಈ ಕಡೆ ಆರ್ಚರಿ ಎಲ್ಲ ಇದೆ. ಐ ಥಿಂಕ್ ಒಂದು ಫೋಟೋಗ್ರಫಿ ಒಳ್ಳೆ ಲೊಕೇಶನ್ ಅಂತ ಅನಿಸುತ್ತೆ. ನೀವೇನಾದ್ರು ಒಳ್ಳೆ ಕ್ಯಾಮ್ರಾ ಇದ್ದರೆ ಐ ಥಿಂಕ್ ಯು ಗೆಟ್ ಗುಡ್ ಪಿಕ್ಚರ್ಸ್. ನಾವೇನಾದ್ರು ಹಿಪ್ನೋಟಿಕ್ ಸ್ಟ್ರೆಸ್ ಬಂದಾಗ ಇಲ್ಲಿ ಆರ್ಚರಿ ಇದೆ. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ ಇಲ್ಲಿ ವುಡ್ ಏನಿದೆ ಒರಿಜಿನಲ್ ವುಡ್ ಅದೇ ಥರ ಯೂಸ್ ಮಾಡಿರೋದು. ಯೂಶ್ವಲಿ ನಾವು ಪ್ಲಾಸ್ಟಿಕ್ಕಿಂದ ನೋಡ್ತೀವಿ, ಡೆಕೆತ್ಲಾನ್ ಐಟಮ್ ನೋಡ್ತೀವಿ, ಬಟ್ ಇಲ್ಲಿ ರಿಯಲ್ ಆಗಿದೆ. ಬಟ್ ಆ್ಯರನು ಅಷ್ಟೇ, ಇದು ಅಷ್ಟೇ ಪ್ಯೂರ್ ವುಡ್ಡು. ವುಡ್ಡಿಂದ ಮಾಡೋದು ಮೋಸ್ಟ್ಲಿ ಬ್ಯಾಂಬೂ ಸ್ಟಿಕ್ ಅನಿಸುತ್ತೆ. ಸೊ ಲೆಟ್ ಮೀ ಟ್ರೈ ಮೈ ಲಕ್, ನೋಡೋಣ. ಓ ಗಾಡ್, ಎಲ್ಲ ಹೋಯಿತು. ನೈಸ್, ಇಲ್ಲಿ ಬಂದಾಗ ಸ್ಪೆಂಡ್ ಮಾಡ್ಬೋದು ಟೈಮ್. ಈ ಥರ ಹಟ್ಸ್ ಎಲ್ಲ ಇದೆ ಒಳಗಡೆ, ಮತ್ತು ಇಲ್ಲಿ ಹೆಮಾಕ್ಸ್ ಎಲ್ಲ ಇದೆ, ಮತ್ತು ಈ ಥರ ಸ್ವಿಂಗ್ಸ್ ಎಲ್ಲ ಮಾಡಿದ್ದಾರೆ, ನ್ಯಾಚುರಲ್ ವುಡ್ಡಿಂದ ಮಾಡಿರೋಂಥ ಸ್ವಿಂಗ್ಸ್ ಇದೆಲ್ಲ. ಮತ್ತು ಆ ಕಡೆ ಒಂದು ಗೇಮ್ ಏರಿಯಾ ಇದೆ. ಇಲ್ಲಿ ಬಂದಾಗ ಕೇರಮ್ಮು, ಮತ್ತು ಚೆಸ್ಸು, ಸ್ನೇಕ್ ಆ್ಯಂಡ್ ಲ್ಯಾಡರು, ಲೂಡೋ ಆ ಥರದ್ದು ಇಂಡೋರಲ್ಲಿ ಆಡ್ಬೋದು. ಹೊರಗಡೆ ಬರ್ತೀನಿ ಆಡ್ತೀನಿ ಅಂತಂದರೆ ಇಲ್ಲಿ ಫೂಸ್ಬಾಲ್ ಇದೆ. ಈಗ ಫೂಸ್ಬಾಲ್ ಸೆಕ್ಷನ್ ನೋಡೋಣ. ಇಲ್ಲಿ ಫೂಸ್ಬಾಲ್ ಎಲ್ಲ ಇಟ್ಟಿದ್ದಾರೆ, ಮತ್ತು ಈ ಕಡೆ ಕೇರಮ್ ಇದೆ. ಮತ್ತು ಐ ಥಿಂಕ್ ದಿಸ್ ಇಸ್ ಬಾರ್ ಕೌಂಟರ್ ಅನಿಸುತ್ತೆ, ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಯಾಕಂದರೆ ನೆನ್ನೆ ಎಲ್ಲ ಮಳೆ ಬಂದಿತ್ತು, ಸೊ ಹಂಗಾಗಿ ಹೋಗ್ತಾ ಇರಲಿಲ್ಲ. ಆಮೇಲೆ ಇಲ್ಲಿ ಏನೇನು ಮರ ಇದೆಯಲ್ಲ, ತುಂಬ ಹಳೆ ಮರಗಳು, ಪ್ರಾಬ್ಲಿ ಲೈಕ್ 100 ಇಯರ್ಸ್ಗಿಂತ ಹಳೆ ಮರಗಳು ಇಲ್ಲೆಲ್ಲ. ಸೊ ನೀವೇನಾದ್ರು ಒಂದು ಕಪಲ್ ಗೇಟ್ ವೇ ಅಂತ ಏನಾದ್ರು ಅಂದ್ಕೊಂಡು ಬೆಂಗಳೂರಿಂದ ಬರ್ತೀನಿ ಅಂತ ಅಂದ್ಕೊಂಡ್ರೆ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತ ನಮಗನ್ಸುತ್ತೆ. ಈ ರೊಮ್ಯಾಂಟಿಕ್ ಗೆಟ್ ವೇನಲ್ಲಿ ನೀವೇನಾದ್ರು ಸರ್ಪ್ರೈಸ್ಡ್ ಏನಾದ್ರು ಬರ್ತ್ಡೇಸ್ ಏನೋ ಸೆಲೆಬ್ರೇಷನ್ ಮಾಡಿ ಸರ್ಪ್ರೈಸ್ ಕೊಡಬೇಕು ನಿಮ್ಮ ಲವ್ಡ್ ಒನ್ಸ್ಗೆ ಅಂತ ಅಂದ್ಕೊಂಡ್ರೆ ಅಲ್ಲಿ ಒಂದು ಡೆಡಿಕೇಟೆಡ್ ಆಗಿರೋಂಥ ಒಂದು ಈಸ್ಟ್ ಪಾಯಿಂಟ್ ಅಂತ ಇದೆ, ಅದು ಫೇಸಿಂಗ್ ಚಮ್ರ ಪೀಕು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕೇಕ್ಸ್ ಎಲ್ಲ ನೀವು ಏನಾದ್ರು ಬಂದೆ ಬರ್ತ್ಡೇ ಕೇಕ್ಸ್ ಆಗಿರ್ಬೋದು, ಆ್ಯನಿವರ್ಸರೀಸ್ಗೆಲ್ಲ ಕೇಕ್ಸ್ ಎಲ್ಲ ನೀವು ಆರ್ಡರ್ ಮಾಡಿದ್ರೆ ಕೊಡ್ತಾರೆ. ಐ ಥಿಂಕ್ ಯು ಕ್ಯಾನ್ ಎಂಜಾಯ್ ದಟ್ ಬ್ಯೂಟಿಫುಲ್ ಮೂಮೆಂಟ್ಸ್. ನೀವೇನಾದ್ರು ಬೆಂಗಳೂರಿಂದ ಒಂದು ಗೆಟ್ ಅವೇ ಫ್ರ ವಯನಾಡ್ ಸೈಡ್ ಅಂತ ಏನಾರು ಅಂದ್ಕೊಂಡಿದ್ರೆ ಈ ಡೋಮ್ ಸ್ಟೇ ತುಂಬ ಮೆಮೊರಿಯಬಲ್ ಆಗಿರುತ್ತೆ ನಿಮಗೆ. ಇದನ್ನ ಬುಕ್ ಮಾಡಬೇಕು ಅಂತಂದರೆ 7,500 ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ಇದರಲ್ಲಿ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇರುತ್ತೆ. ಹಾಗೆ ಇಲ್ಲಿ ಬಂದಾಗ ತುಂಬ ಸೈಟ್ ಸೀಯಿಂಗ್ ಪ್ಲೇಸಸ್ ಇದೆ. ಅಟ್ಟಮಲ ಗ್ರಾಸ್ ಬ್ರಿಡ್ಜ್ ಇದೆ, ಲಕ್ಕಿಡಿ ವ್ಯೂ ಪಾಯಿಂಟ್ ಇದೆ, ಆಮೇಲೆ ಬನಾಸೂರ ಸಾಗರ್ ಡ್ಯಾಮ್ ಇದೆ, ಪೂಕೋಡ್ ಲೇಕ್ ಇದೆ, ಕರ್ಲಾಡ್ ಲೇಕ್ ಇದೆ. ಸೊ ಈ ಥರ ತುಂಬ ಇದೆ, ಅಷ್ಟೆಲ್ಲ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ಗೂ ತುಂಬ ಹತ್ತಿರ ಇದೆ. ಆಮೇಲೆ ಟೀ ಮ್ಯೂಸಿಯಂ ಸಹ ಹತ್ತಿರ ಇದೆ. ಸೊ ನೀವು ಇಲ್ಲಿ ಬಂದಾಗ ನೀವು ಇಷ್ಟನ್ನೆಲ್ಲ ಕವರ್ ಮಾಡ್ಕೊಬೋದು. ನಾವು ರೆಕಮೆಂಡ್ ಮಾಡೋದು ಅಟ್ಲೀಸ್ಟ್ ಇಲ್ಲಿ 2 ಡೇಸ್ ಏನಾದ್ರು ಇತ್ತು ಅಂದರೆ ಮೆಮೊರಿಯಬಲ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ವಿತ್ ವ್ಯೂ ಆಫ್ ಈ ಪೀಕು. ನೀವೇನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಇನ್ ಕೇಸ್ ಅವ್ರು ಏನಾದ್ರು ವಯನಾಡ್ ಕಡೆ ಏನಾದ್ರು ಬಂದಾಗ ಸ್ಟೇ ಆಗಬೇಕು ಅಂತಂದರೆ ಅವ್ರಿಗೆ ತುಂಬ ಯೂಸ್ಫುಲ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ. ಟಿಲ್ ದೆನ್ ಟ್ರಾವೆಲ್ ಮೋರ್, ಹ್ಯಾಪನ್.